ನಮಸ್ಕಾರ ವೀಕ್ಷಕರೆ ಶುಭೋದಯ ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೆಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ನೀನು ಪ್ರೀತಿಸುವುದಾದ್ರೆ ವೈರಿಯನ್ನೇ ಪ್ರೀತಿಸು ಏಕೆಂದ್ರೆ ಅವನು ನಿನ್ನ ತಪ್ಪುಗಳನ್ನ ಎತ್ತಿ ತೋರಿಸ್ತಾನೆ ಅಂತ ಹೇಳ್ತಾರೆ ಫ್ರಾಂಕ್ಲಿನ್ ಅವರು ಅವರ ಈ ಒಂದು ಹಿತನುಡಿಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸ್ಬಿಡೋಣ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಮುಖೇನ ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು ನಮಸ್ತೆ ಗುರುಜಿ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ ಗುರುಜಿ ಇವತ್ತು ಮಂಗಳವಾರ ಯಾವ ವಿಶೇಷ ಮಾಹಿತಿಯನ್ನ ನಮ್ಮ ಜೊತೆ ಮಾತಾಡ್ತಿದ್ದೀರಾ ಹಾಗೆ ನೀವು ನಿನ್ನೆಯಿಂದ ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ಮಾಹಿತಿಯನ್ನ ನೀಡ್ತಿದ್ದೀರಾ ನಿನ್ನೆ ಇಲ್ಲ ಓದುವಾರದಿಂದಾನೇ ಹೇಳ್ತಿದ್ದೀರಾ ಅದೇನಂದ್ರೆ ಋಣವನ್ನ ಹೇಗೆ ಕಳ್ಕೋಬೇಕು ಹಾಗೆ ಶ್ರೀಕೃಷ್ಣ ರಹಸ್ಯದ ಯಾವ ಮಾಹಿತಿಯನ್ನ ನೀಡ್ತಿದ್ದೀರಾ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಇವತ್ತಿನ ದಿವಸ ಮಂಗಳಕರವಾಗಿರ್ತಕ್ಕಂಥ ದಿನ ಸೃಷ್ಟಿ ಸೃಷ್ಟಿಯ ಮೂಲ ಸುಬ್ರಹ್ಮಣ್ಯ ಸರ್ಪದೋಷ ಹೀಗೆ ಜೀವನ ಪರ್ಯಂತ ಒಂದಲ್ಲ ಒಂದು ಕಾರಣದಿಂದ ಪ್ರತಿಯೊಬ್ಬ ಮನುಷ್ಯ ನರಳುತ್ತಾನೆ ಅಂತ ಹೇಳ್ತಾ ಬಂದ್ವಿ ಇವತ್ತಿನ ದಿವಸದಲ್ಲಿ ವಿಚಾರ ಋಣ ವಿಮುಕ್ತರಾಗಿರ್ತಕ್ಕಂಥ ವಿಚಾರಗಳನ್ನು ಹೇಗೆ ಹೇಗೆ ಅಂತೆಲ್ಲ ತಿಳಿಸ್ತಾ ಬಂದ್ವಿ ಮೊದಲಾಗಿ ಆದ್ಯ ಕರ್ತವ್ಯವಾಗಿರ್ತಕ್ಕಂಥ ಸರ್ಪದೋಷಗಳನ್ನು ನಿವಾರಣೆ ಮಾಡೋಕ್ಕೆ ಸರ್ಪದೋಷ ತದನಂತರ ಸರ್ಪಗಳ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಧಿವಿಧಾನಗಳು ಸರಿ ತಪ್ಪು ಎಲ್ಲೆಲ್ಲಿ ಮಾಡ್ತೀವಿ ಹೇಗೆ ಆಗುತ್ತೆ ಯಾವ ರೀತಿಯಾಗಿ ಅಂತ ತಿಳಿಸ್ಕೊಟ್ವಿ ತದನಂತರ ಈಗಿನ ಕಾಲದಲ್ಲಿ ಹರ್ಕೆ ಅಂತ ಇವತ್ತಿನ ದಿವಸ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥ ಹರ್ಕೆ ಈ ಹರಕೆಯ ವಿಚಾರವನ್ನು ಮಾತಾಡಬೇಕಾದ್ರೆ ಹರಕೆ ಯಾರು ಹೊತ್ಕೊಂಡ್ರು ಯಾಕೆ ಹೊತ್ಕೊಂಡ್ರು ಏನಕ್ಕಾಗಿ ಹರ್ಕೆ ಆದ ಮೇಲೇ ನಾವು ಹರಕೆ ತೀರಿಸ್ಬೇಕಾ ಹರ್ಕೆ ಆಗಕ್ಕೆ ಮೊದಲು ತೀರಿಸ್ಬೇಕಾ ಅಥವಾ ಹರಕೆ ಸಲ್ಲಿಸೋಕ್ಕೆ ಮೊದಲು ಮುಡುಪನ್ನು ಇಟ್ಟಾಗ ಆಗಲೇ ತೀರಿಸ್ಬಿಡ್ಬೇಕಾ ಇದನ್ನೆಲ್ಲ ತಿಳ್ಕೋಬೇಕು ಸಾಧಾರಣವಾಗಿ ಒಂದು ಹರಕೆಯನ್ನು ಹೇಗೆ ತೀರಿಸ್ಬೇಕು ಅನ್ನೋದು ಗೊತ್ತಿಲ್ಲದೇ ಹರಕೆಯನ್ನು ಹೊತ್ಕೊಂಬಿಡೋದು ಇನ್ನೊಂದು ಯಾವುದು ತಿಳ್ಕೊಳ್ಳಿ ಯಾರೋ ಮಾಡಿಸಿದ್ರು ಅಂದಾಕ್ಷಣಕ್ಕೆ ನಾವು ಮಾಡಿಸ್ಬೇಕು ಅಂತ ಬಹಳ ಜನ ಸುಮ್ಮನೆ ಕಲ್ಪನೆ ಅಥವಾ ಮನಸ್ಸಲ್ಲಿ ನಾನು ಮಾಡಿಸ್ ಚೆನ್ನಾಗಿರುತ್ತೆ ಅನ್ಕೊಂಬಿಟ್ರೆ ಹೋಯ್ತು ಅಂದರೆ ಅಲ್ಲಿ ಹರಕೆ ಸಮ ಸಮವಾಗಿ ಒಂದು ಹರಕೆಯನ್ನು ಹೊತ್ಕೊಂಡಾಗೆ ಶ್ರೇಷ್ಠತೆ ಅಷ್ಟೇ ಫಲವನ್ನು ಕೊಡ್ತಕ್ಕಂಥ ವಿಚಾರ ಇಲ್ಲಿ ಏನು ಆಗುತ್ತೆ ಅಂದರೆ ನೀವು ಯಾರಾದರೂ ಒಬ್ಬರು ಒಂದು ದೇವಸ್ಥಾನಕ್ಕೆ ಹೋಗಿ ನೀನು ಸೀರೆ ಕೊಟ್ಟರೆ ಅಮ್ಮ ನನಗೆ ಈ ಕಾರ್ಯವನ್ನು ಮಾಡಿಕೊಟ್ಟಾಗ ನಿನಗೊಂದು ಒಂದು ಸೀರೆ ಕೊಡ್ತೀನಿ ಸರಿ ಸಂತೋಷ ಆಯಿತು ಅವಳು ಸೀರೆ ಕೊಟ್ಟಲು ಕಾರ್ಯ ಆಗಕ್ಕೆ ಮೊದಲೇ ಕೊಟ್ಟಲೋ ಕಾರ್ಯ ಆದಮೇಲೆ ಕೊಟ್ಲೋ ಕಾರ್ಯ ನಡಿಬೇಕಾದ್ರೆ ಕೊಟ್ಲೋ ಗೊತ್ತಿಲ್ಲ ಪಕ್ಕದ ಮನೆಯವಳು ಕೂತಿರ್ತಾಳೆ ಇವಳು ಒಂದು ಸೀರೆ ಕೊಟ್ಟಲು ನಾನು ರೇಷ್ಮೆ ಸೀರೆ ಸ್ವಲ್ಪ ಚೆನ್ನಾಗಿದ್ದೀನಿ ಅನುಕೂಲವಾಗಿದ್ದೀನಿ ಸರಿ ನನಗೂ ಒಂದು ಕಾರ್ಯ ಆಗಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಬಂದು ಹರಕೆ ಹೊತ್ಕೊತೀನಿ ಅದಕ್ಕೆ ನಿನಗೊಂದು ಸೀರೆ ಕೊಡ್ತೀನಿ ಅಂತ ಸುಮ್ಮನೆ ಹಾಗೆ ಮಾನಸಿಕವಾಗಿ ಗೊತ್ತಿಲ್ಲದೇನೆ ಗೊತ್ತಿದ್ದೋ ಹರಕೆನ ಹೊತ್ಕೊಂಡ್ಬಿಡ್ತಾಳೆ ಅದು ಹರ್ಕೆನೇ ಆದಷ್ಟೇ ಶ್ರೇಷ್ಠತೆ ಆದ್ರಿಂದ ನೀವುಗಳು ಮಾಡೋದು ಏನು ಎತ್ತ ಅಂತ ಸುಮ್ಮನೆ ಬಾಯಿ ಮಾತುಗಾಡಿದ್ರು ಅದು ಹರ್ಕೇನೆ ಯಾವುದೇ ಕಾಲಕ್ಕೂ ಯಾವುದೋ ಒಂದು ದೇವಸ್ಥಾನದಲ್ಲಿ ಯಾವುದೋ ಒಂದು ಕಾರ್ಯಕ್ಕೆ ನಾನು ಆ ಬಬ್ಬ ಒಂದು ಪಲ್ಲಕ್ಕಿ ನಡೀತಾ ಇದೆ ಆ ಪಲ್ಲಕ್ಕಿ ಕಾಣಿಕೆ ಕೊಡೋಣ ಅಂತ ಯಾರೋ ಒಬ್ರು ಒಪ್ಕೊಂತಾರೆ ಸರಿ ಪಲ್ಲಕ್ಕಿಗೆ ಕಾಣಿಕೆ ಕೊಡೋಣ ಹೊಸದಾಗಿ ಮಾಡಿಸ್ತಾ ಇದ್ದಾರಂತೆ ಹೊಸದಾಗಿ ಆ ಪಲ್ಲಕ್ಕಿನೋ ಒಂದು ರಥೋತ್ಸವ ಮಾಡ್ತಾ ಇದ್ದಾರಂತೆ ಯಾರಾದ್ರೂ ರಥದ ಸೇವೆಗೆ ಮಾಡಿಕೊಡು ಕೆಲವರು ಬೆಳ್ಳಿ ಕೊಡ್ತಾರೆ ಕೆಲವರು ಮರನೇ ಕೊಡ್ತಾರೆ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಮರ ಅದು ರೋಸ್ ದುಡ್ಡು ಆಗ್ಬೋದು ಟೀ ಕುಡ್ ಆಗ್ಬೋದು ಏನೋ ಆಗ್ಬೋದು ನಾನೊಂದು ಸ್ವಲ್ಪ ಮರ ಕೊಡಿಸ್ತೀನಿ ಅಂತ ಹೇಳ್ಬೋದು ಮರಕ್ಕೆ ಆಗೋವಷ್ಟು ದುಡ್ಡನ್ನು ಕೊಡಿಸ್ಬೋದು ಯಾವ ರೀತಿ ಕೊಡಿಸ್ತಾರೋ ಅವರ ಸೇವೆಯನ್ನು ಸಲ್ಲಿಕೆಯೇ ಗೊತ್ತಿಲ್ಲ ಆದರೆ ಇದಕ್ಕೆ ನಾನು ಒಂದು ಸ್ವಲ್ಪ ಮರ ಕೊಡ್ತೀನಿ ನಮ್ಮ ಮನೇಲಿ ಒಂದು ಸ್ವಲ್ಪ ಅಷ್ಟು ಟೀ ಕುಡ್ಿದೆ ಅಥವಾ ಯಾವುದೋ ಗಂಧದ ಮರ ಒಂದು ನಮ್ಮ ಕಾಲದಿಂದ ಇದೆ ಅದನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ ಕೊಟ್ಟಾಗ ಮನೆಗೆ ಹೋದಾಗ ನೀವು ಮರ್ತೋದಾಗ ಅದನ್ನು ಸಿಗದೆ ಇದ್ದಾಗ ದೇವಸ್ಥಾನಕ್ಕೆ ಸಲ್ಲದೆ ಇದ್ದಾಗ ಅವರು ನಿಮ್ಮನ್ನು ಕೇಳಿಲ್ಲ ನೀವು ಅವ್ರಿಗೆ ಹೇಳಿಲ್ಲ ಆದರೆ ಯಾರ ಮಾತು ನಿಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಒಪ್ಕೊಂಬಿಡ್ತು ಆಗ ನೀವು ಮಾಡಿರೋ ತಪ್ಪು ಖಂಡಿತವಾಗಲೂ ಇದು ಹರಕೆ ಇದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ಕೊಂಡಿರೋ ತಪ್ಪುಗಳು ಅಂತಲ್ಲ ಯಾವ ಕಾಲಕ್ಕೂ ತಾಯಿ ಹೇಳ್ಕೊಂಡ್ರ ಹರಕೆಯನ್ನು ಯಾರಾದರೂ ಒಬ್ಬರಿಗೆ ಮನೇಲಿ ಹೇಳ್ಕೋಬೇಕು ತಂದೆಯಾರದವನು ಹರಕೆಯನ್ನು ಹೊತ್ಕೊಂಡಾಗ ಮನೇಲಿ ಯಾರಿಗಾದ್ರೂ ಹೇಳಬೇಕು ದೊಡ್ಡವರಿಗೆ ಅಥವಾ ಚಿಕ್ಕವರಿಗೆ ಈ ಹರಕೆಯನ್ನು ನೀವು ಹೇಳ್ಕೊಳದಿದ್ದ ಪಕ್ಷದಲ್ಲಿ ಅಕಸ್ಮಾತ್ ನೀವು ಕಾಲವಾದ ನಂತರ ಅವರಿಗೆ ಗೊತ್ತಿಲ್ಲದೇನೆ ಆ ಹರಕೆ ತೀರದೇ ಇದ್ರೇನೆ ಜೀವನ ಪರ್ಯಂತ ಇವರು ಅನುಭವಿಸಬೇಕಾದ ಖಚಿತ ಆದ್ದರಿಂದ ಎಷ್ಟು ಜನಕ್ಕೆ ಈ ಹರಕೆ ಒಂದು ಡಬ್ಬಿಲಿ ಹಾಕಿಟ್ಟಿರ್ತೀರ ಇದು ತೃಪ್ತಿ ಉಂಡಿ ಸರಿ ಇದು ಧರ್ಮಸ್ಥಳ ಉಂಡಿ ಸರಿ ಬಹಳ ಸಂತೋಷ ಇದು ಕೊಲ್ಲಾಪುರ ಉಂಡಿ ಇದು ಕೊಲ್ಲೂರು ಮೂಕಾಂಬಿಕೆ ಉಂಡಿ ಹೀಗೆ ಒಂದೊಂದು ಉಂಡಿಗಳನ್ನ ನೀವು ಹಿಡ್ಕೊಂಡು ಬಂದಾಗ ಆ ಉಂಡಿ ಏನಕ್ಕೆ ಇಟ್ಟಿದ್ದೀರಾ ಗೊತ್ತಿಲ್ಲ ನಾನು ಹೀಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಸಂತೋಷ ಹತ್ತು ರೂಪಾಯಿ ಹಾಕ್ತೀರಾ ಒಂದು ರೂಪಾಯಿ ಹಾಕ್ತೀರಾ ಎರಡು ರೂಪಾಯಿ ಹಾಕ್ತೀರಾ ಇದನ್ನು ತಿಂಗಳಿಗೊಂದ್ಸಲ ಹಾಕ್ತಿರೋಲ್ವೋ ಗೊತ್ತಿಲ್ಲ ಅಥವಾ ವಾರಕ್ಕೊಂದ್ಸಲ ಹಾಕ್ತಿರಲ್ವ ದಿನ ಹಾಕ್ತಿರೋಲ್ವೋ ಅಥವಾ ಯಾವ ಕಾಲಕ್ಕೆ ಯಾವಾಗ ಹಾಕ್ತಿರೋ ಗೊತ್ತಿಲ್ಲ ಹಾಕೋದು ಇವತ್ತು ಹಾಕಿರ್ತೀರ ನೆಕ್ಸ್ಟ್ ಟೈಮ್ ಇದ್ದಾಗಿದ್ದ ಇಲ್ಲವೇ ಇಲ್ಲ ಹೀಗೆಲ್ಲ ಮಾಡಿದಾಗ ಭಾಳ ದೊಡ್ಡ ಕಷ್ಟಗಳಿಗೆ ಒಳಗೆ ಹಾಕ್ತೀರಾ ಯಾವತ್ತು ತಿಳ್ಕೊಳ್ಳಿ ಇಷ್ಟ ದೇವತೆ ಕುಲ ದೇವತೆ ಗ್ರಾಮ ದೇವತೆ ನೀವು ಉಂಡಿ ಇಡಬೇಕಾದರೂ ಪ್ರತಿಯೊಬ್ಬರೂ ಮನುಷ್ಯದ ಜೀವನದಲ್ಲಿ ನೀವುಗಳು ಸಲೀಸಾಗಿ ಆ ಉಂಡಿಗಳನ್ನು ಇಟ್ಟಾಗ ಋಣವನ್ನು ಬಹಳ ಚೆನ್ನಾಗಿ ತೀರಿಸ್ಕೋಬೋದು ಹರ್ಕೆಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಮಾಡ್ಕೊಂಡಿರೋ ಹರ್ಕೆಗಳನ್ನ ತೀರಿಸ್ತಕ್ಕಂಥದ್ದು ಅಥವಾ ನಿಮ್ಮ ತಾತ ಮುತ್ತಾತಂದರು ಇರ್ಕೆ ಹರ್ಕೆಯನ್ನು ನೀವು ಇದ್ದ ಪಕ್ಷದಲ್ಲಿ ಮೊಮ್ಮಕ್ಕಳಾಗಿದ್ದವ್ರಿಗೆ ಹಣೆ ಬರದಲ್ಲಿ ಕಷ್ಟ ಬಂದಾಗ ಅದನ್ನು ಹೇಗೆ ತೀರಿಸೋದು ಅದನ್ನು ಕೂಡ ಹೇಳ್ಕೊಡ್ತೀನಿ ಆದರೆ ನೀವು ಮಾಡಬೇಕಾದ ಈ ಹರಕೆಯನ್ನು ಪರಿವರ್ತನೆ ಮಾಡೋಕ್ಕೋಸ್ಕರ ಆ ಹರ್ಕೆ ಬಹಳ ಮುಖ್ಯ ಹರಿಕೆ ಅಂದರೆ ಏನು ಹಣೆಯ ಮೇಲೆ ಇಟ್ಕೊಂಡಿರೋ ಭಾರ ಆ ಭಾರವನ್ನು ಇಳಿಸೋವರೆಗೂ ನಿಮ್ಮ ವಂಶಕ್ಕೆ ಯಾವ ಕಾಲಕ್ಕೂ ಆ ಭಾರವನ್ನು ಕೊಡ್ತಾ ಹೋಗ್ತಾನೆ ಹರ್ಕೆ ಅಂದ್ರೆ ಏನು ಯಾರದೋ ಒಂದು ಸಾಲ ಯಾರ ಸಾಲ ಭಗವಂತನ ಸಾಲ ಆ ಭಗವಂತನ ಸಾಲವನ್ನು ಹೇಗಿಟ್ಟಿರ್ತಾನೋ ಜೀವಮಾನ ಪರ್ಯಂತ ನಿಮ್ಮ ವಂಶ ಸಾಲದಲ್ಲೇ ಮುಳುಗಬೇಕು ಅಂತ ಅವನು ಹಾಕೋ ಶಾಪ ಮೊದಲನೇ ಶಾಪ ಎರಡನೇ ಶಾಪ ಯಾವುದೋ ಒಂದು ದೇವಸ್ಥಾನಕ್ಕೆ ಅಮ್ಮನವರಿಗೆ ಹೊತ್ಕೊಂಡ್ರೆ ಅಂದ್ರೆ ಹೆಣ್ಣಿನ ದೇವಸ್ಥಾನಗಳಿಗೆ ಹೊತ್ಕೊಂಡರೆ ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿ ಕೆಟ್ಟು ಹೋಗ್ತಾ ಬರುತ್ತೆ ತಿರುಪತಿ ಶ್ರೀನಿವಾಸ ಆಗಲಿ ಮಹಾಲಕ್ಷ್ಮಿ ಆಗಲಿ ಅಮ್ಮನವರಾಗ್ಲಿ ಗ್ರಾಮ ದೇವತೆಗಾಗಲಿ ಯಾವುದೇ ಹೊರಕೊಂಡ್ರೆ ಸೀರೆಗಳನ್ನ ಹಾಕಿರತಕ್ಕಂಥ ಹರಕೆಗಳನ್ನು ಹೊತ್ಕೊಂಡ್ರೆ ಅಲ್ಲಿ ನಿಮ್ಮ ವಂಶ ಪೂರಿಪೂರ್ಣವಾಗಿ ದುಡ್ಡು ಆರ್ಥಿಕ ಪರಿಸ್ಥಿತಿ ಕೆಟ್ಟ ಹೋಗ್ತಾ ಬರುತ್ತೆ ಈಶ್ವರನಿಗೆ ಹರಕೆ ಹೊತ್ಕೊಂಡ್ರೆ ಅಂತ ಇಟ್ಕೊಳ್ಳಿ ರೋಗ ರುಜಿನಗಳು ಹೆಚ್ಚಾಗತ್ವೆ ಕ್ಯಾನ್ಸರ್ ಟಿ ಬಿ ಕ್ಷಯರೋಗ ಯಾವ ಕಾಲಕ್ಕೂ ತೊನ್ನು ಕುಷ್ಠರೋಗ ಸ್ವೆಟ್ಟಿಂಗ್ ದೇಹದಲ್ಲಿ ಚರ್ಮ ವ್ಯಾಧಿ ಇದೆಲ್ಲ ಶಿವನಿಗೆ ಹೊತ್ಕೊಂಡಿರೋ ಹರಕೆಗಳು ತೀರ್ದಿದ್ದ ಪಕ್ಷದಲ್ಲಿ ಅವನಿಗೆ ಒಣಗ್ತಾ ಇದ್ದ ಪಕ್ಷದಲ್ಲಿ ನಿತ್ಯಾಭಿಷೇಕ ಅಂತ ಕರಿತೀವಿ ಅವನಿಗೆ ಯಾವತ್ತೂ ಅಭಿಷೇಕ ಪ್ರಿಯ ಶಿವ ಅಭಿಷೇಕ ಹಾಕ್ತಾ ಇಲ್ದಿದ್ದಾಗ ಹರ್ಕೆ ಹೊತ್ಕೊಳ್ಳದಿದ್ದಾಗ ಅವನಿಗೆ ಆ ಒಂದು ಜಾಗದಲ್ಲಿ ಅಬ್ಬಾಡ ಅಂತ ಒಂದು ಗಾಯ ಅಂತೆ ಆ ಗಾಯ ದೊಡ್ಡದಾಗ್ತಾ ಹೋಗುತ್ತೆ ಆ ಗಾಯ ಎಲ್ಲಿ ದೊಡ್ಡಾಗತ್ತೆ ನೀವು ಯಾರ ಬಗ್ಗೆ ಹೊತ್ಕೊಂಡಿರ್ತೀರೋ ಅವರಿಗೆ ಆಗತಕ್ಕಂಥದ್ದು ಒಳ್ಳೇದಾಗ್ಲಿಂದ ನಿಮ್ಮ ಮಗನಿಗೆ ಒಂದು ಕೆಲಸ ಸಿಗ್ಲಿಂದ ಹರ್ಕೊಂಡಿರ್ತೀರ ಹೇ ಮಗನ ಕೆಲಸ ಸಿಕ್ಕಿ ಅವ್ನು ಮೊದಲನೇ ಸಂಬಳ ಇಷ್ಟ ಇದೀಯಲ್ಲ ಗೊತ್ತಿಲ್ಲ ನೀವು ಕೇಳಿಲ್ಲ ನಿಂಪಾಡ್ ನೀವು ಹರ್ಕೆ ಹೊತ್ಕೊಂಬಿಟ್ರಿ ಅವ್ನು ಕೊಡ್ತಾನೆ ಬಿಡ್ತಾನೆ ಯಾವನಿಗೆ ಗೊತ್ತು ವಿದೇಶಕ್ಕೆ ಹೋಗಿರ್ತಾನೋ ಪಕ್ಕದೂರಿಗೆ ಹೋಗಿರ್ತಾನೋ ಅಥವಾ ಮೊದಲನೇ ಸಂಬಳ ಖರ್ಚು ಮಾಡ್ಕೊಂಡು ತಿನ್ಬಿಡ್ತಾನೆ ನೀವು ಹೇಳಿರೋದೇ ಮೊದಲನೇ ಸಂಬಳದಲ್ಲೇ ನನ್ನ ಮಗನದ ಮೊದಲನೇ ಸಂಬಳದಲ್ಲಿ ಮಾಡಿಸ್ತೀನಿ ಅವನು ಗೊತ್ತಿದ್ರೆ ಪರವಾಗಿಲ್ಲ ಅಥವಾ ಅವ್ನು ಮುಂದೆ ನೀವು ಹರಕೆ ಹೊತ್ಕೊಂಡಿದ್ರೆ ಪರವಾಗಿಲ್ಲ ಅಥವಾ ಅವನಿಗೆ ಆ ಮಾತನ್ನು ಹೇಳಿದ್ರೆ ಪರವಾಗಿಲ್ಲ ಅವನೇನು ಮಾಡ್ತಾನೆ ಆ ಮೊದಲನೇ ಸಂಬಳದಲ್ಲಿ ಕುಡಿದಿರ್ತಾನೆ ಹಣೆ ಬರ ಗೊತ್ತಿಲ್ಲ ಅಥವಾ ಯಾವುದೋ ಮೋಜ್ ಮಜಾ ಮಾಡಿರ್ತಾನೆ ಅಥವಾ ದುಡ್ಡನ್ನ ಯಾವುದೋ ಒಂದು ವೈಶ್ಯವಾಟಿಕೆಗೆ ಉಪಯೋಗಿಸಿರ್ತಾನೆ ಅಲ್ಲಿ ಶುರು ಹಣೆ ಬರ ಆ ಮೊದಲನೇ ಸಂಬಳ ಅಂದ್ರೆ ಫ್ರೆಂಡ್ ಯಾವನು ಉಬ್ಸಿರ್ತಾನೆ ಇವನಿಗೆ ದುಡ್ಡು ಬಂದ ಮೇಲೆ ಮೋಜ್ ಮಜಾ ಮಾಡ್ತೀನಿ ಅನ್ಕೊಂತಾನೆ ಅಲ್ಲಿಗೆ ಹೋಗುತ್ತೆ ದುಡ್ಡು ಆಗ ಇವನು ಹಣೆ ಬರದಲ್ಲಿ ಮಕ್ಕಳ ಜನ್ಮದಲ್ಲಿ ಆಗಲ್ಲ ಯಾಕೆ ಇವನು ಆ ದುಡ್ಡನ್ನ ಎಲ್ಲಿ ಖರ್ಚು ಮಾಡ್ಬೇಕು ಅನ್ಕೊಂಡ ಅಲ್ಲಿ ಇರ್ತಕ್ಕಂಥ ವೈಶ್ಯವಾಟಿಕೆ ಖರ್ಚು ಮಾಡಿರ್ತಾನೆ ಕುದುರೆ ಬಾಲಕ ಕಟ್ಟಿರ್ತಾನೆ ಜೂಜ್ ಕಟ್ಟಿರ್ತಾನೆ ಯಾವನ್ಗ ಕುಡಿಯಕ್ಕೆ ಚೇರ್ಸ್ ಅಂತ ಹಾಕಿರ್ತಾನೆ ಧರ್ಮಣ್ಯೇವಾಧಿಕಾರಸ್ಯೇ ಮಾ ಫಲೇಶು ಕದಾಚರ ವಿಷ್ಣು ಪರಮಾತ್ಮ ಹೇಳ್ತಾನೆ ಆವತ್ತಿನಿಂದ ಇವನ ಹಣೆಯ ಬರದಲ್ಲಿ ಯಾವ ಕಾಲಕ್ಕೂ ಇವನಿಗೆ ವಂಶವಿಲ್ಲದೆ ಹೋಗ್ಲಿ ನಿರ್ವಂಶಕನಾಗ್ಲಿ ಹೆಂಡತಿ ಒಬ್ಬಳಲ್ಲದೆ ನಾಲ್ಕು ಜನವಾಗಲಿ ಒಬ್ಬನ ಕೈಯಲ್ಲಿ ಒಂದು ಸಂಸಾರವಿಲ್ಲದೆ ಅವನು ಸಂಸಾರವೇ ಚೆನ್ನಾಗಿ ನಡೆಸದೆ ಹೊಟ್ಟೋಗ್ಲಿ ಅನ್ನೋ ಶಾಪವನ್ನ ಸಾಕ್ಷಾತ್ ಕೃಷ್ಣ ಪರಮಾತ್ಮ ವಿಷ್ಣು ರೂಪದಲ್ಲಿ ಹಾಕ್ತಾನೆ ಈ ಶಾಪಗಳೆಲ್ಲ ಬರ್ತಕ್ಕಂಥದ್ದು ಆ ಹರಿಕೆಯಿಂದ ಅಜ್ಜಿ ಹೊತ್ಕೊಂಡಿರ್ತಾರೆ ಹರಿಕೆ ಒಂದು ಡಬ್ಬಿ ಇರುತ್ತೆ ತಾತನ ಕಾಲದಿಂದ ಹಾಕಿರ್ತಾರೆ ಒಂದು ಮಣ್ಣಿನ ಮುಚ್ಚಿರ್ತಾರೆ ಗೊತ್ತಿಲ್ಲ ಹೊಡೆದೇ ಇರಲ್ಲ ಅಥವಾ ಯಾವುದೋ ಖರ್ಚೀಫಲ್ಲಿ ಕಟ್ಟಿರ್ತಾರೆ ಗೊತ್ತೇ ಇಲ್ಲ ಯಾವುದೋ ವಿಭೂತಿನ ಇಟ್ಕೊಂಡು ಆ ಇದನ್ನೇ ಹರ್ಕೆ ತಂದ್ಕೊಂಡಿರ್ತಾರೆ ಒಂದು ರೂಪಾಯಿ ಹತ್ತಿ ಒಳಗೆ ಕಟ್ಟಿರ್ತಾರೆ ಗೊತ್ತಿಲ್ಲ ಅದನ್ನು ಹಾಗೇ ಸೇರ್ಸ್ಕೊಂಡು ಹೋಗ್ತಾರೆ ಇದರ ಮೇಲೆ ಹಲ್ಲಿ ಓಡಾಡಿರುತ್ತೆ ಅಥವಾ ಜಳ್ಳೆ ಓಡಾಡಿರುತ್ತೆ ಈ ಡಬ್ಬಿ ಗೊತ್ತಿಲ್ಲದೇ ಹಾಗೇ ಗೋಡವನ್ನು ಸೇರಿಬಿಟ್ಟಿರುತ್ತೆ ದೇವರ ಮನೇಲಿ ಪೂಜಾ ಪುನಸ್ಕಾರ ಇರಲ್ಲ ಅಥವಾ ಯಾವುದೋ ತಾತನ ಕಾಲಕ್ಕೆ ದೊಡ್ಡ ಅಡುಗೆ ಮನೆ ಇರುತ್ತೆ ಅಡುಗೆ ಮನೆಯಲ್ಲಿ ಹಾಗೇ ಎತ್ತಿಡ್ತಾ ಹೋಗಿರ್ತಾರೆ ಗೊತ್ತಿರಲ್ಲ ಯಾವುದೋ ಅಕ್ಕಿ ಡಬ್ಬದಲ್ಲಿ ಇಟ್ಟಿರ್ತಾರೆ ಈ ಹರ್ಕೆ ನಾನು ಹೋದಾಗ ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲದೆ ಮಾಡಬೇಕು ಅಂತ ಗೊತ್ತಿಲ್ಲ ಅದು ಅಕ್ಕಿ ಒಳಗಿಟ್ಟಾಗ ಚಂದ್ರದೋಷ ಪರಿವರ್ತನೆ ಚಂದ್ರ ಅಂದ್ರೇನೋ ವಂಶ ಪಾರಂಪರ್ಯವಾಗಿ ತಂದೆ ತಾಯಿ ಮಕ್ಕಳಿಂದ ದೂರ ಸಂಸಾರವೆಲ್ಲರೂ ಇದ್ದರು ಎಲ್ಲರೂ ಚೆನ್ನಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ದುಡ್ಡು ಕಾಸು ಸಂಪಾದನೆ ಮಾಡಿದ್ರು ನೆಮ್ಮದಿ ಇಲ್ಲದೆ ಇದ್ದ ವಾತಾವರಣ ಅಂದ್ರೆ ತಾನೇ ಮನಸ್ಸನ್ನು ಕೆಡಿಸ್ಬಿಡ್ತಾನೆ ಎಷ್ಟು ಕಷ್ಟ ಗೊತ್ತಾ ಇದೆಲ್ಲ ಇದನ್ನೆಲ್ಲ ನೀವು ಸುತ್ತಿ ಬಳಸಿ ನೋಡಿದಾಗ ಆಗ ಮಾಡಿರೋದೇನೋ ಈ ಹರ್ಕೆಯ ತಪ್ಪು ಆ ಹರಕೆ ತಪ್ಪು ವಿಚಾರಗಳನ್ನು ನಾವು ಹೆಚ್ಚಾಗಿ ಮಾತಾಡಬೇಕಾದ್ರೆ ನೀವು ಎಚ್ಚರಿಕೆ ವಹಿಸಬೇಕಾದ್ರೆ ಎಲ್ಲೆಲ್ಲಿ ಹರಕೆ ಹೊತ್ಕೊಂಡಿದ್ದೀರಾ ಯಾವ್ಯಾವ ದೇವರಿಗೆ ಹತ್ತಿ ಹೋಗ್ತೀರಾ ಯಾವ ರೀತಿ ದೀರಿಸಬೇಕು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದನ್ನು ಸರಿಪಡಿಸ್ಕೋಬೇಕು ಗೇಟ್ಗಳನ್ನು ಓಪನ್ ಮಾಡಲೇಬೇಕು ಮುಂದಿನ ಜೀವನದ ಗೇಟನ್ನು ನೀವು ತಕ್ಕೋಬೇಕಾದ್ರೆ ಅಥವಾ ಹೊಸ ಕಾರ್ಯವನ್ನು ಮಾಡಬೇಕಾದ್ರೆ ಹಳೆ ಗೇಟೋ ಯಾವತ್ತಿದ್ರೂ ಕ್ಲೋಸ್ ಆ ಹಳೆ ಗೇಟನ್ನು ಓಪನ್ ಮಾಡೋವರೆಗೂ ಜೀವನವೇ ಕ್ಲೋಸ್ ಅದಕ್ಕೆ ನೀವು ಓಪನ್ ಮಾಡ್ತೀರಾ ಕ್ಲೋಸ್ ಮಾಡ್ತೀರಾ ಗೇಟ್ಗಳನ್ನು ಜೀವನವನ್ನು ಮುಂದಕ್ಕೆ ಸಾಗಿಸ್ಬೇಕಾ ಅಲ್ಲೇ ಫುಲ್ ಸ್ಟಾಪ್ ಮಾಡ್ಬೇಕಾ ನೀವು ಯೋಚನೆ ಮಾಡ್ತಾ